ಈ ಮೂರುವರೆ ಲಕ್ಷ ಕೋಟಿ ಏನು ಬರ್ತದ? ನೀವು ರಕ್ತ ಬೆವರು ಮಾಡಿ ಸುರಿಸಿ ದುಡಿದಂತ ಫಲ, ಕೆರೆ ನೀರು ಕೆರೆಗೆ ಚೆಲ್ಲು ನಿಮ್ಮ ಹಣವನ್ನ ನಿಮಗೇನಿದೆ ಅಂದ್ರೆ ಇವತ್ತು ವಾಪಸ್ ಕೊಡ್ತಾ ಇದ್ದೀವಿ. ಅದಕ್ಕೆ ನೀವಿವತ್ತೇನ್ ಮನೋಹರ್ ತಹಸೀಲ್ದಾರ್ ಅವರು ಅವ್ರಿಗೆ ನಾನು ಮಾನ್ಯಕ್ಕೆ ತಂದಾಗಲೇ ಹೇಳಿದೆ ಹಾನಗಲ್ ಮಾನ ಹೋಯ್ತು ಅಂತ ಹೇಳಿ. ಈಗ ಅವ್ರಿಗೆ ಆ ಹಾನಗಲ್ ಮಾನೆ ಮಾನ ಹೊರಗನೆ ಇಡ್ರಿ, ಊರ್ ಮಾನ ತಹಸೀಲ್ದಾರರಿಗೆ ಇವತ್ತು ಎತ್ತಿ ಇಡ್ರಿ ಅನ್ನಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಅವ್ರಿಗೆ ಬಂದ ನಾನು 9 ತಿಂಗಳಿಂದಾನೆ ಭವಿಷ್ಯ ಹೇಳಿದ್ದೆ. ನಿಮಗೆ ಕಾಂಗ್ರೆಸ್ನವ್ರು ಮೋಸ ಮಾಡ್ತಾರ, ಅವು 20% ಕಮಿಷನ್ ಗಿರಾಕಿ ಜನ. ಈ ಮಾನೆ ದಿನೇಶ ಇವ್ರದ್ದೊಂದು ಗ್ಯಾಂಗು, ಇದು 5 ಜನ ಸೇರ್ಕದಿಯವ್ರು ಇವರು. ಬರ್ಲಿ, ಸರ್ಕಾರ ಬಂದ ಮೇಲೆ ಹೇಳ್ತೀನಿ ನಾನು. ಈಗಲ್ಲ, ಇವೆಲ್ಲ ಎನ್ಕ್ವೈರಿ ಆಗಿ ಹೊರಗೆ ಬರುತ್ತೆ. 40% 20% ನೀವು ಮಾಡಿದ್ರಲ್ಲ, ರೈತನ ಮಗ ನೇಗಲು ಹೊತ್ಕೊಂಡು ಬರ್ತಾನ, ನಿನಗೆ ಹುಗ್ಗಿ ಹೊಡಿತಾನ ತಡೆ. ಇವತ್ತಿನ ದಿವಸ 15 ಆಗ್ಲಿ, ಎಷ್ಟು ಭ್ರಷ್ಟಾಚಾರ ನಡೆದದ, ಎಷ್ಟು ದುಡ್ಡು ಹೋಗ್ಯದ. ಇವತ್ತು ಪಾಪ ಅವ್ರ ಹತ್ರಕ್ಕೆ 50 ವರ್ಷ ರಾಜಕಾರಣದಾಗಿದ್ರು ದುಡ್ಡು ಮಾಡಿಲ್ಲ. ಅವ್ರಿಗಿರೋದು ಒಂದೇ ಒಂದ್ ಚಿಂತೆ, ನನಗೆ ಹೇಳಿದ್ರೆ ಇಬ್ರಾಹಿಂ ಸಾಹೇಬ್ರೆ ಚುನಾವಣೆ ನಿಲ್ಲಕ್ ಹೆದರಲ್ಲಾನು, ಆದ್ರೆ ಖರ್ಚು ಮಾಡಕ್ ನನಗೆ ದುಡ್ಡಿಲ್ಲ, ಏನ್ ಮಾಡ್ತೀರಿ? 50 ವರ್ಷ ರಾಜಕಾರಣ ಮಾಡಿದ ಯಾವನಾದ್ರೂ ಕಾಂಗ್ರೆಸ್ನವ್ರು ಇದನ್ನು ಹೇಳ್ತಾನ? ಇವತ್ತು ಲಾರಿ ತುಂಬಾ ದುಡ್ಡು ಬಿದ್ದಾವ. ಈಶ್ವರಪ್ಪನ ಮನೆಯಾಗ ನೋಟ್ ಎಣಿಸೋ ಮಿಷಿನ್ಗಳು ಸಿಕ್ತು, ನೋಟ್ ಎಣಿಸೋ ಮಿಷಿನ್ಗಳು. ಇವ 5 ವರ್ಷದಾಗ ಏನಾಗಿದಂದ್ರ, ಆಶ್ರಮ ನಿಂದ ಬಂದ ಹುಡುಗನಿಗೆ ಲಾಡ್ಜಿ ಕರ್ಕೊಂಡೋಗಿ ಬಾರ್ನ ಕುಂದರ್ಸಿದ್ರೆ ಜಿನ್ ಕುಡಿಬೇಕು, ಬೀರ್ ಕುಡಿಬೇಕು, ಬ್ರಾಂಡಿ ಕುಡಿಬೇಕು, ತಿಳಿದಿದ್ದ ತಿಂದಿದ್ದ ನಿಮ್ಗೆ ಹೇಳ್ತೀನಿ. ದುಡಿದು ದುಡಿದು ಮಾಡಿ ಆರ್ ಎಸ್ ಎಸ್ ಯಾರು? 77ರಲ್ಲಿ ಜಗನ್ನಾಥರಾವ್ ಜೋಶಿ ನನ್ನ ಜೊತೆ ಚುನಾವಣೆ ನಿಂತಿದ್ರು. ಸಾಯ್ಬೇಕಾದ್ರೆ ಅವರಿಗೆ ಪೂನಾ ಆಸ್ಪತ್ರೆಯಲ್ಲಿ ದುಡ್ಡು ಕಟ್ಟಕ್ಕಿರ್ಲಿಲ್ಲ. ಅವರು ನಿಜವಾದ ಆರ್ ಎಸ್ ಎಸ್ ದೇವ ಭಕ್ತರು, ದೇಶಭಕ್ತರು. ಭಾವರಾವ್ ದೇಶಪಾಂಡೆ ಧಾರವಾಡ ಎಂಎಲ್ಎ ಇದ್ದ ನನ್ನ ಜೊತೆಯಲ್ಲಿ, ತಿರುಗಾಡಕ್ ಚಪ್ಪಲಿ ಇರಲಿಲ್ಲ, ಅವರು ದೇಶಭಕ್ತರು. ಜಗದೀಶ್ ಶೆಟ್ಟಿ, ಎಷ್ಟು ಹೊಡೆದಪ್ಪ ದುಡ್ಡು ನೀನು? ಇವತ್ತು ಏನ್ ನಮ್ ಸೆಂಟ್ರಲ್ ಮಿನಿಸ್ಟರ್ ಅದಾರು ಎಂತವ್ರು? ಪ್ರಹ್ಲಾದ್ ಜೋಶಿ. ಎಷ್ಟು ಆಸ್ತಿ ಇದೆ ಸ್ವಾಮಿ ನಿಮಗೆ? ಇವತ್ತು ಜಗನ್ನಾಥರಾವ್ ಜೋಶಿ ಕಾಲಿನ ಚಪ್ಪಲಿಗೆ ಸಮ ಅಲ್ಲ ನೀವು ಇವತ್ತಿನ ದಿವಸ. ಕಾರಣ 77ರಿಂದ ನೋಡಿದ್ದೀನಿ ನಾನು. 77ರಿಂದ ನಾನು ಹುಟ್ಟಿದ್ದು ರಾಣೆಬೆನ್ನೂರು, ಐರಣಿ ತಾಲೂಕು. ಇದು ನನ್ನ ಹುಟ್ಟು ಊರಿದು, ಇದು ನನ್ನ ಜಿಲ್ಲೆ ಅನ್ನಕ್ಕಂತ ಮಾತನ್ನ ಇವತ್ತು ನಿಮಗೆ ಮನವರಿಕೆ ಮಾಡಿ ಹೋಗ್ತಾ ಇದ್ದೇನೆ. ಆದ್ರಿಂದ ಈ ಭಾಗಕ್ಕಿರ್ತಕ್ಕಂಥ ಅಭ್ಯರ್ಥಿ ನೀವು ಮನೋಹರ್ ತಹಸೀಲ್ದಾರ್ ಗೆಲ್ಲಿಸ್ರಿ, ಕೆಲಸ ಮಾಡ್ತಕ್ಕಂಥ ನಮಗ್ ಬಿಡ್ರಿ. ಇವತ್ತು ನಿಮ್ಮ ಮನೆಯ ಮಕ್ಕಳಾಗಿ ಇವತ್ತು ನೀವೇನ್ ನಮ್ಮನ್ನ ಪ್ರೀತಿ ತೋರಿಸಿದರೋ, ನಮ್ಮ ಚರ್ಮ ತೆಗೆದು ನಿಮ್ಮ ಪಾದೋದಿಕೆ ಮಾಡಿಕೊಟ್ರು, ನಿಮ್ಮ ಉಪಕಾರವನ್ನ ತೀರ್ಸಕ್ಕಾಗಲ್ಲ. ನಾವು ನಿಮ್ಮ ತೋರಿಸಿದಂತ ಪ್ರೀತಿಗೆ ಇವತ್ತು ಹೆಣ್ಮಕ್ಳು ಕುಂಭದ ಜೊತೆಯಲ್ಲಿ 2000 ಜನ ಹೆಣ್ಮಕ್ಳು ನಮ್ಮನ್ನು ಸ್ವಾಗತ ಮಾಡಿದ್ರು. ನಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಬಡವರ ಪ್ರತಿನಿಧಿಯಾಗಿ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವರಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರ್ವೆ ಒಂದಿನ ಕೆಲಸ ಕೂಡಲ ಸಂಗಮದೇವ ಅಂತೇಳಿ ಇವತ್ತು ಕಂತಿ ಭಿಕ್ಷೆ ಹೊಂಟಿದೀವಿ ಮತಕ್ಕೆ. ಜಯ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್, ಜೋ ದಿಯಾ ಉಸ್ಕಾ ಬಿ ಬಲ, ಜೋ ನೈ ದಿಯಾ ಉಸ್ಕಾ ಬಿ ಬಲ. ಆದ್ರಿಂದ ಇವತ್ತು ತಮ್ಮೆಲ್ರಿಗೂ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ 10ನೇ ತಾರೀಕಿನ ದಿವಸ ಚುನಾವಣೆಗೆ ಶ್ರೀಮಾನ್ ತಹಸೀಲ್ದಾರ್ ಅವರಿಗೆ, ಅವರಿಗೆ ಆರೋಗ್ಯ ಪಾಪ ಕಾಲಿಗೆ ನೋವಿದೆ, ಅವ್ರ ಕಾಲು ನೋವಿದ್ರು ಕೂಡ ಮಾನೆ ಕ್ಯಾನ್ವಾಸಿಗೆ ಬಂದಿದ್ರು, ಆ ಕಾಲು ಬ್ಯಾಂಡೇಜ್ ಇಟ್ಕೊಂಡ್ರು ಕೂಡ. ಮಾನೆ, ನಿನಗೇನಾದ್ರೂ ಉಪ್ಪು ತಿಂದಿದ್ದ ಜ್ಞಾಪಕ ಇದ್ರೆ ನನಗೆ ಟಿಕೆಟ್ ಬೇಡ ಅಂತ ಇವತ್ ಬಂದು ತಹಸೀಲ್ದಾರ್ಗೆ ನೀನು ಸೇವೆ ಮಾಡಬೇಕಾಗಿತ್ತು, ಅವ್ರ ಉಪಕಾರ ಋಣ ತೀರಿಸಬೇಕಾಗಿತ್ತು. ಮಾನೆ ತಿಳ್ಕೊ, ಸಾಹೇಬ್ರ ನಾವ್ ಹೇಳ್ತೀವಿ, ಏನು ಸತ್ತ ಸೀತಕ್ಕೆ 10 ದಿನಕ್ಕೆ ತೀರುವುದು, ಹೆತ್ತ ಸೂತಕ 11 ದಿನಕ್ಕೆ ತೀರುವುದು, ಋಣ ಎಂಬವ ಸೂತಕ ಜನ್ಮ ಜನ್ಮಾಂತರ ಬಂಧನವಯ್ಯ. ನಿಮಗೂ ನಮಗೂ ಋಣದ ಸೂತಕ ಇದೆ. ಆದ್ರಿಂದ ತಹಸೀಲ್ದಾರ್ ಋಣ ತೀರಿಸಬೇಕು ಅಂದ್ರೆ ನೀ ಬಿಡು ಬಾ, ಭತ್ತದ ಹೊರೆ ಹೊತ್ತ ಮಹಿಳೆ ಅನ್ನಪೂರ್ಣೇಶ್ವರಿಗೆ ಮನೆ ಕರ್ಕೊಂಬ, ಮನೆಗಿರೋ ದರಿದ್ರ ತೆಗೆಯೋಣ, ಕನ್ನಡ ನಾಡು ಕನ್ನಡ ಮಾತೆಯನ್ನು ಕಟ್ಟೋಣ ಅನ್ನಕ್ಕಂತ ಮಾತನ್ನು ಹೇಳಿ ಉರ್ದುದಲ್ಲಿ 2 ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.